ಉದಯ ಟಿವಿಯ ನಿಮ್ಮ ನೆಚ್ಚಿನ ಎಲ್ಲಾ ಧಾರಾವಾಹಿಗಳನ್ನು ಪ್ರಸಾರವಾದ ತಕ್ಷಣವೇ ಫ್ರೀಯಾಗಿ ನೋಡಿ ಸನ್ನೆಕ್ಸ್ಟ್ ಆಪ್ನಲ್ಲಿ. ಸನ್ನೆಕ್ಸ್ಟ್ ಆಪ್ನ ಈಗಲೇ ಡೌನ್ಲೋಡ್ ಮಾಡಿ. ಬೇರೆ ಬೇರೆ ಮನಸ್ಥಿತಿ ಅಭಿರುಚಿ ಇರುವಂತಷ್ಟು ಜನ ಹೊಂದ್ಕೊಂಡು ನಗ್ತ ರಕ್ತ ಬಾಳೋದನ್ನ ಕುಟುಂಬ ಅಂತ ಕರೀತಾರೆ. ಇಷ್ಟು ವರ್ಷದ ಕಸ್ತೂರಿ ನಿವಾಸದ ಘನತೆ ಗೌರವ ಪ್ರತಿಷ್ಠೆ ಹೆಚ್ಚಿದ ಕುಟುಂಬದ ಒಗ್ಗಟ್ಟಿನಿಂದ ಮನೆತನದ ಗೌರವದಿಂದ ಆದ್ರೆ ಇವತ್ತು ಆ ಗೌರವಕ್ಕೆ ಧಕ್ಕೆ ಬಂದಿದೆ. ಒಗ್ಗಟ್ಟಾಗಿದ್ ಮನೆ ಓಡಿಯೋ ಅಂತಕ್ ಬಂದಿದೆ. ಮನ್ಸುಗಳೆಲ್ಲ ಮುರಿದು ಬಿದ್ದಿದೆ. ಯಾವ ತಂದೆ ತಾಯಿಗಾಗ್ಲಿ ತಾವು ಬದುಕಿರುವಾಗ್ಲಿ ಅಣ್ಣ ತಮ್ಮಂದಿರು ಕೊಂಡು ಸಂಬಂಧಗಳನ್ನ ಕಡಿದ್ಕೊಂಡು ದೂರ ಆಗೋದನ್ನ ನೋಡೋದಕ್ಕೆ ಇಷ್ಟ ಪಡಲ್ಲ. ನಾವು ಬದುಕಿರೋವರೆಗೂ ಕಸ್ತೂರಿ ನಿವಾಸ ಒಂದಾಗಿ ಒಗ್ಗಟ್ಟಾಗಿರ್ಬೇಕು ಅನ್ನೋ ಒಗ್ಗಟ್ಟಾಗಿರ್ಬೇಕು ಅನ್ನೋ ಆಸೆ ಇಟ್ಕೊಂಡಿದ್ವಿ. ನಾಳೆ ನಮ್ಮ ಆಸೆಗೆ ಕೊಳ್ಳೆ ಬೀಳುತ್ತೆ ಅಂತ ಗೊತ್ತಾದ್ಮೇಲೆ ನಮ್ಗೆ ಮನೇಲಿರೋದಕ್ಕೆ ಮನ್ಸಾಗ್ತಿಲ್ಲ. ಮಕ್ಳೇ, ನಮ್ಗೆ ನಾಲ್ಕು ಜನ ಮಕ್ಕಳು, ಎಲ್ರ ಮೇಲೂ ಪ್ರೀತಿ ಇದೆ. ಯಾರು ಹೆಚ್ಚಲ್ಲ, ಯಾರು ಕಡಿಮೆ ಅಲ್ಲ, ಎಲ್ರೂ ಸರಿ ಸಮವಾಗಿ ನೋಡ್ತೀವಿ. ಆಗಿದ್ಮೇಲೆ ನಿಮ್ಮಲ್ಲಿ ಒಡ್ಕುಂಟಾಗಿದೆ ಅಂದ್ರೆ ಬಹುಶಃ ನಾವು ಕೊಡೋ ಸಂಸ್ಕಾರದಲ್ಲೇನೋ ತಪ್ಪಾಗಿರ್ಬೇಕು. ನಿಮ್ಗೊಳ್ಳೆ ಸಂಸ್ಕಾರ ಕೊಡೋದಕ್ಕೆ ಸಾಧ್ಯವಾಗದೆ ಇರೋದಕ್ಕೆ ನಾವು ನಿಮ್ಮ ಹತ್ರ ಕ್ಷಮೆ ಕೇಳ್ತೀವಿ. ನೀವೆಲ್ಲ ದೂರ ಆಗೋದನ್ನ ನೋಡೋದಕ್ಕೆ ನಮ್ಗಂತೂ ಆಗಲ್ಲ. ಒಂದ್ ವೇಳೆ ನಮ್ ಕಣ್ಮುಂದೆನೆ ನೀವು ದೂರ ಆದ್ರೆ ನಾವು ಬದುಕಿದ್ದ ಸತ್ತಂತೆ. ಅದಕ್ಕೆ ನಾವು ಮನೆ ಬಿಟ್ಟು ಹೋಗೋ ತೀರ್ಮಾನ ಮಾಡಿದಿ. ಸಾಧ್ಯವಾದ್ರೆ ಎಲ್ಲ ಒಗ್ಗಟ್ಟಾಗಿ ಕೈನ ಮರೆತು ಬಾಳಿ. ಅದೇ ನೀ ತಂದೆ ತಾಯಿ ಕೊಡೋ ಉಡುಗೊರೆ. ನಡ್ಕೊಳ್ಳಲ್ಲ ಅಮ್ಮ. ಅಣ್ಣನ ಮೇಲೆ ಕೈ ಮಾಡಿ ತಪ್ಪು ಮಾಡ್ಬಿಟ್ಟೆ. ಬೇಕಾದ್ರೆ ಅವನ ಹತ್ರ ಕ್ಷಮೆ ಬೇಕಾದ್ರೂ ಕೇಳ್ತೀನಿ. ನಾನು ಖುಷಿ ವಿಷಯದಲ್ಲಿ ನಾನು ಯಾವ ತಪ್ಪನ್ನು ಮಾಡಲಿಲ್ಲ ಅಮ್ಮ. ನನಗೆ ಖುಷಿ ಬೇಡ, ಬೇಡ. ನನಗೆ ಖುಷಿ ಬೇಡ ಅಮ್ಮ, ಖುಷಿ ಬೇಡ, ಬೇಡ. ನನಗೆ ಖುಷಿ ಬೇಡ ಅಮ್ಮ, ಖುಷಿ ಖುಷಿ ಬೇಡ, ಬೇಡಮ್ಮ. ಬಾವಾ 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 ಅಮ್ಮ, ನನ್ನ ಕ್ಷಮಿಸ್ಬೇಡಮ್ಮ. ಬಾವಾ ಅಮ್ಮ, ಅವರು ಅಪ್ಪ ಅವರು ಇಬ್ರು ಕಾಣ್ತಾ ಇಲ್ಲ. ಚೀಟಿ ಬಂದಿಟ್ಟು ಮನೆ ಬಿಟ್ಟು ಹೋಗ್ಬಿಟ್ಟವ್ರೆ. ಅಮ್ಮ ಅಮ್ಮ ಅಪ್ಪ, ಹಲೋ ಅಂಕಲ್. ಹೌದಾ, ಸರಿ ಸರಿ. ಇಲ್ಲ ಇಲ್ಲ, ಸುಮ್ಮನೆ ಫೋನ್ ಮಾಡಿದೆ ಹಾಗೆ ವಿಚಾರಿಸೋದಕ್ಕೆ. ಹಾಂ ಓಕೆ ಅಂಕಲ್. ಅಣ್ಣ, ಏನಾದರೂ ಇನ್ಫಾರ್ಮೇಶನ್ ಗೊತ್ತಾಯ್ತಾ ನೀವೇನು ವರಿ ಮಾಡ್ಕೋಬೇಡಿ. ಅಪ್ಪ ಅಮ್ಮ ನಾನು ಹುಡ್ಕೊ ಬರ್ತೀನಿ. ಅದಕ್ಕೆ ಪ್ಲೀಸ್ ಅಳಕ್ಕೆ ಹೋಗ್ಬೇಡಿ. ಅಪ್ಪ ಅಮ್ಮ ಎಲ್ಲೂ ಹೋಗಿರೋ ಚಾನ್ಸೇ ಇಲ್ಲ. ಸಂಜೆ ಒಳಗಡೆ ಅವ್ರನ್ನ ನಾನು ಕರ್ಕೊಂಡು ಬರ್ತೀನಿ, ಸರಿನಾ ಅಣ್ಣ? ನೀನು ಹುಡುತ್ತೀನಿ ಅಂತ ಹೇಳೋದು ನಮಗೆ ಗೊತ್ತಿಲ್ವಾ? ಅದು
ಹಿರಿಯರ ಗೌರವವಿಲ್ಲ, ಅಣ್ಣ ತಮ್ಮಂದ್ರು ಬರ್ದಾಡ್ಕೋತಿದ್ದಾರೆ ಅಂತ ಅಪ್ಪ ಅಮ್ಮ ಬದಲಿಟ್ಬಿಟ್ಟು ಹೋಗಿದ್ದಾರೆ. ಇದಕ್ಕೆಲ್ಲ ಕಾರಣ ಯಾರು? ನೀನ್ ತಾನೆ. ಅಣ್ಣ, ನನ್ನಿಂದ ತಪ್ಪಾಗಿದೆ, ನಾನು ಅದನ್ನ ಒಪ್ಕೋತಿದ್ದೀನಿ. ಈಗ ಜಗಳ ಮಾಡೋ ಸಮಯ ಅಲ್ಲ ಅಣ್ಣ. ಅಪ್ಪ ಅಮ್ಮ ನಾನು ಹುಡ್ಕೋ ಬರ್ತೀನಿ ಅಂತ ಹೇಳ್ತಾ ಇದೀನಲ್ಲ. ಸಾಕು, ಈ ರೀತಿ ವಾದ ಮಾಡ್ತಾನಿದ್ರೆ ಏನು ಪ್ರಯೋಜನ ಇಲ್ಲ ಕಣೋ. ಮನೆ ಬಿಟ್ಟು ಹೋಗಿರೋ ಅತ್ತೆ ಮಾವ ವಾಪಸ್ ಬರೋದಿಲ್ಲ. ಈಗ್ಲೂ ಕೂಡ ಪತ್ರದಲ್ಲಿ ನಿಮ್ಗಳ್ ಯಾರ್ದು ತಪ್ಪಿಲ್ಲ, ನಾವು ಕೊಟ್ಟಿರೋ ಸಂಸ್ಕಾರದಲ್ಲಿ ಕಡಿಮೆ ಇದೆ ಅಂತ ಬರ್ತಿದ್ದಾರೆ. ದೇವ್ರಂತ ಅತ್ತೆ ಮಾವನ್ ಮನಸ್ಸನ್ನ ನೋಯಿಸ್ಬಿಟ್ಟಿಯಲ್ಲ ನೀನು. ಯಾಕೋ ಯಾಕೋ ನಮ್ಗಳ ಮೇಲೆ ಕೈ ಮಾಡಕ್ ಬಂದು ಎಲ್ಲಾ ಸಂಬಂಧಗಳನ್ನು ಹೊಡೆದ್ಬಿಟ್ಟಿಯಲ್ಲೋ. ರಾಘವ, ನೀನ್ ದುಡುಕ್ಬಾರ್ದಿತ್ತು, ದುಡುಕ್ ಬಿಟ್ಟಿದ್ಯಾಪ. ಲೋ ಮಾಧವ, ಕೇಶವ ನಿಮ್ ಕೈ ಮುಗಿತಿನ್ಕಂಡ್ರು, ಆಗಿರೋದನ್ನೆಲ್ಲ ಮರ್ತು ಬಿಟ್ಟು ದಯವಿಟ್ಟು ಅಪ್ಪ ಅಮ್ಮನ ಹುಡ್ಕೊಂಡ್ ಬರ್ರೋ. ಅವಾಗಿಂದ ಅದನ್ನೇ ತಾನೇ ಮಾಡ್ತಿರೋದು. ಇವ್ರೇನ್ ಇವಾಗ ಬಂದ್ ಹೇಳೋದು ಮಾಡಿ ಅಂತ? ಇವನಿಂದ ಈ ಮನೇಲಿ ಇನ್ನೇನೇ ಅನಾಹುತ ಕಾದಿದ್ಯೋ. ಕೇಶವ ದಯವಿಟ್ಟು ಹಾಗೆಲ್ಲ ಮಾತಾಡ್ಬೇಡ್ರು. ನೀವ್ ಹೀಗೆ ಕಿತ್ತಾಡ್ತಿದ್ದೀರ ಅಂತ ತಾನೇ ಅವರಿಬ್ರು ಮನೆ ಬಿಟ್ಟು ಹೋಗಿರೋದು. ದಯವಿಟ್ಟು ನೀವೆಲ್ಲ ಒಂದಾಗ್ರಪ್ಪ, ಅವ್ರನ್ನ ಹುಡುಕೊಂಡು ಮನೆಗೆ ವಾಪಸ್ ಕರ್ಕೊಂಡ್ ಬರ್ರು. ಹೋಗ್ರು, ದಯವಿಟ್ಟು ಹೋಗ್ರು. ನೀವ್ ಈಗ ಹೇಳೋದ್ರಿಂದ ಏನು ಪ್ರಯೋಜನ ಇಲ್ಲ. ನೀವ್ ಒಂದಷ್ಟು ಫೋನ್ ಮಾಡಿ ವಿಚಾರಿಸಿ ಬಾಣ. ತಗೋ, ನಾಗೇಂದ್ರ ಅಂಕಲ್ಗೆ ಫೋನ್ ಮಾಡು. ಸಿಗ್ತಾ ಇಲ್ಲ ಅದಕ್ಕೆ. ಬಡ್ಡಿ ಮಗ ಇವಂಗೆ ವಿಷಯ ಹೇಳಿಲ್ಲ ಅಂದ್ರೆ ಪಕ್ಕ ಎತ್ತಾಕೊಂಡು ಅವ್ರು ರುಬ್ಬಿಡ್ತಾನೆ. ಯಾಕೆ ಬೇಕು ಹೇಳ್ಬಿಡಣ. ಒಂದೊಳ್ಳೆ ಬೆಳಗ್ಗೆ ಬೆಳಗ್ಗೆ. ಹಲೋ ಸರ್, ನಿಮ್ಗೊಂದು ವಿಷಯ ಹೇಳಬೇಕಿತ್ತು ಸರ್. ಈ ಮನೇಲಿ ಪ್ರಳಯ ಆಗೋಗಿದೆ ಸರ್. ಏನ್ ಪ್ರಪಂಚ ಮುಳುಗೋಗಿದ್ಯಾ? ಪ್ರಳಯ ಅಂತಿದ್ಯಲ್ಲ, ಏನಾಯ್ತು ಸರ್? ಅದು ಮನೇಲಿ ಅಜ್ಜಿ ಮತ್ತೆ ತಾತ ಮನೆ ಬಿಟ್ಟು ಹೋಗ್ಬಿಟ್ಟಿದ್ದಾರೆ ಸರ್. ಏನು, ಪಾರ್ವತಿ ಮತ್ತೆ ಮಹಾನಂದಿಯವರು ಮನೆ ಬಿಟ್ಟು ಹೋಗಿದಾರ? ಯಾಕೆ? ಹೌದು ಸರ್, ನಿನ್ನೆ ನೀವು ಮನೆಯಿಂದ ಹೋದ್ಮೇಲೆ ಮನೆಯಲ್ಲಿ ದೊಡ್ಡ ಜಗಳ ಆಗಿ ಹೊಡೆದಾಟನೇ ಆಗೋಯ್ತು ಸರ್. ಕಸ್ತೂರ್ ನಿವಾಸದಲ್ಲಿ ಹೊಡೆದಾಟನ? ಯಾಕೆ ಹೇಳ್ತೀರಾ ಸರ್? ಸಂಬಂಧಗಳು ಒಡೆದು ಚೂರು ಚೂರು ಆಗೋಯ್ತು ಸರ್. ಇದೇನಪ್ಪ, ನಾನೇನು ಮಾಡ್ದೇನೆ ಎಲ್ಲ ನಡೀತಾ ಇದೆಯಲ್ಲ. ನಾನು ಶಿಕ್ಷೆ ಕೊಡೋದಕ್ಕಿಂತ ಮುಂಚೆನೆ ಆ ಭಗವಂತ ಶಿಕ್ಷೆ ಕೊಡ್ತಾ ಇದ್ದಾನ ಸರ್. ಏನಾಯ್ತು ಸರ್? ಏನು ಹೇಳ್ತಾ ಇದೆಯೋ, ಬಿಡಿಸಿ ಹೇಳು. ಇಲ್ಲ ಇಲ್ಲ ಸರ್, ಹೇಳ್ತೀನಿ ಸರ್. ಅದು ರಾಘವನ್ ವಿಷಯದಲ್ಲಿ ದೊಡ್ಡ ಗಲಾಟೆನೇ ಆಯಿತು ಸರ್. ದೊಡ್ಡಮ್ಮ ಅಂದ್ರು ಮನೆ ಬಿಟ್ಟು ಹೋಗ್ತೀವಿ ಅಂತ ಡಿಸೈಡ್ ಮಾಡಿದ್ರು. ಅದಾದ್ಮೇಲೆ ಬೆಳಗ್ಗೆ ಎದ್ದು ನೋಡಿದ್ರೆ ಅಜ್ಜಿನೂ ಇಲ್ಲ ತಾತನೂ ಇಲ್ಲ ಸರ್. ಮನೇಲಿ ಎಲ್ರಿಗೂ ಟೆನ್ಷನ್ನು. ಇದನ್ನು ಹೇಳಕ್ಕೆ ಅಂತ ನಿಮ್ಗೆ ಕಾಲ್ ಮಾಡಿದೆ ಸರ್. ನಾನು ಫೋನ್ ಇರ್ತೀನಿ ಸರ್. ಸರಿ. ಇವಾಗ ಮುತ್ಕ ಮುತ್ಕಿ ಮನೆ ಖಾಲಿ ಮಾಡಿದ್ದಾರೆ. ನೆಕ್ಸ್ಟ್ ಇವರೆಲ್ಲ ಖಾಲಿ ಮಾಡಿಬಿಟ್ರೆ ಈ ಮನೆಗೆ ನಾನೇ ರಾಜ. ನಾನಿನ್ನೂ ಉಸಿರೇ ಬಿಟ್ಟಿಲ್ಲ. ಅಷ್ಟು ವೇಗ ಕಸ್ತೂರ್ ನಿವಾಸದಲ್ಲೂ ಉಸಿರೇ ನಿಂತೋಗ್ತಾ ಇದೆ. ಅಲ್ಲ, ಅಣ್ಣ ತಮ್ಮಂದ್ರು ಜಗಳ ಆಡ್ಕೊಂಡ್ರೆ ಅವ್ರ ಅಪ್ಪ ಅಮ್ಮ ಯಾಕೆ ಮನೆ ಬಿಟ್ಟು ಹೋಗ್ಬೇಕು? ಕಸ್ತೂರಿಗೆ ಈ ವಿಷಯ ಗೊತ್ತಿದೆಯೋ ಇಲ್ಲ, ಏನ್ ಮಾಡ್ಲಿ? ಎಲ್ರು ನಂದೇ ತಪ್ಪು ಅನ್ನೋ ತರ ಯಾಕೆ ನೋಡ್ತಾ ಇದೀರಾ? ಯಾಕೆ ನೀವ್ ಯಾರು ನನ್ನ ಅರ್ಥ ಮಾಡ್ಕೋತಿಲ್ಲ? ನೀ ನಮ್ಗಳ ಮನ್ಸನ್ ಯಾವತ್ತೂ ಅರ್ಥ ಮಾಡ್ಕೊಂಡಿದ್ಯಾ ಅಣ್ಣ? ನಾನು ಯಾವತ್ತು ಯಾವ ವಿಷಯದಲ್ಲೂ ನಿಮ್ಗೇನು ಹೇಳಿಲ್ಲ. ನನ್ ತಕರಾರು ಇದ್ದಿದ್ದು ಒಂದೇ ವಿಷಯಕ್ಕೆ. ಅದೇ ವಿಷಯಕ್ಕೆ ಕಣೋ, ಈಗ ಮನೆ ಹೊಡಿತಿರೋದು. ಇದ್ರಲ್ಲಿ ನನ್ ತಪ್ಪೇನು ಇಲ್ವಲ್ಲ ಅದಕ್ಕೆ? ಅದು ನಿಂದೆ ತಪ್ಪಾಗೋದು. ನೀನೊಬ್ಬ ನೀನ್ ಒಬ್ಬ ಪರಿಸ್ಥಿತಿಗೆ ಹೊಂದ್ಕೊಂಡೋಗಿ ಎಲ್ಲಾರ ಜೊತೆ ಹೊಂದ್ಕೊಂಡೋಗಿದ್ದಿದ್ರೆ
ಇವತ್ತು ಇವತ್ತಿಂತ ದಿನ ಈ ಪರಿಸ್ಥಿತಿ ಬರ್ತಿರ್ಲಿಲ್ಲ ಕಣೋ. ಅದಕ್ಕೆನ ತಾಯಿ ಅಂತ ಕರೀತಾರೆ ಅಂತ ತಾಯಿ ಮೇಲೆ ಕೈ ಮಾಡ್ಬಿಟ್ಟಿಯಲ್ಲೋ ನೀನು. ಅಣ್ಣನ ತಂದೆ ಸ್ಥಾನದಲ್ಲಿ ನೋಡ್ತಾರೆ, ನೀನು ಅಣ್ಣನ ತಳ್ಬಿಟ್ಟಿಯಲ್ಲೋ, ಅಣ್ಣನ ತಳ್ಬಿಟ್ಟಿಯಲ್ಲೋ, ಇದು ನಿನ್ಗೆ ಸರಿ ಅನ್ಸುತ್ತ ಹೇಳೋ ಹೇಳೋ. ಈ ವಿಷಯದಲ್ಲಿ ನಾನು ತಪ್ಪು ಮಾಡಿದ್ದೀನಿ ಅಂತ ಹೇಳ್ತಾ ಇದ್ದೀನಲ್ವಾ, ನಿಮ್ಮ ಹತ್ರ ಕೈ ಮುಗ್ದು ಕ್ಷಮೆ ಬೇರೆ ಕೇಳ್ತಾ ಇದ್ದೀನಲ್ವಾ, ನಿಮ್ಮ ಮೇಲೆ ನನ್ನ ಕೈ ಮಾಡಿದ ಮಹಾ ಪಾಪ, ಅದಕ್ಕೆ ಬೇಕಾದ್ರೆ ಕಾಲಿಗೆ ಬೇಕಾದ್ರೂ ಬೀಳ್ತೀನಿ. ಅಡ್ಕೆಗೆ ಹೋದ್ಮಾನ ಆನೆ ಕೊಟ್ರು ಬರಲ್ಲ. ನಾನು ಮಾಡಿರೋ ತಪ್ಪಿಗೆ ಕ್ಷಮೆನೇ ಇಲ್ವಾ?